ಕಂಪ್ಯೂಟರ್ಗಳ ಬಳಕೆ ಹೆಚ್ಚಾದಂತೆ ಈ ತ್ಯಾಜ್ಯವೂ ಹೆಚ್ಚಾಗ್ತಾ ಇದೆ. ಬಹುತೇಕರು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಸ್ವಲ್ಪ ಕೆಟ್ಟರೂ ಕೂಡ ಮತ್ತೆ ಅದನ್ನ ಸರಿ ಮಾಡಿಸೋದಕ್ಕೆ ಹೋಗೋದಿಲ್ಲ. ಇಂಥ ತ್ಯಾಜ್ಯವನ್ನ ವಿಲೇವಾರಿ ಮಾಡುವುದು ಬಹಳ ದೊಡ್ಡ ಸಮಸ್ಯೆ. ಇದಕ್ಕೆ ತುಸು ಪರಿಹಾರ ಹುಡುಕುವಲ್ಲಿ ಆ ತರುಣ ಯಶಸ್ವಿಯಾಗಿದ್ದಾನೆ. ಜಯಂತ್ ಮುಂಬೈನ ಘಾಟ್ಕೋಪರ್ ನಿವಾಸಿ. ಈತನಿಗಿನ್ನು 17 ವರ್ಷ. ಚಿಕ್ಕಂದಿನಿಂದಲೂ ಈತನಿಗೆ ಕಂಪ್ಯೂಟರ್ ಬಳಕೆ ಕರಗತವಾಗಿತ್ತು. ಅದಕ್ಕೆ ಕಾರಣ ಈತನ ತಂದೆ. ಮಗ ಕಂಪ್ಯೂಟರ್ ಕಲಿಯೋಕೆ ಅವರು ಪ್ರೋತ್ಸಾಹಿಸಿದ್ರು. ಈತ ಮಾಧ್ಯಮಿಕ ಶಾಲೆಗೆ ಬಂದಾಗ ಹತ್ತಿರದಲ್ಲಿಯೇ ಇದ್ದ ಕಂಪ್ಯೂಟರ್ ತರಬೇತಿ ಕೇಂದ್ರಕ್ಕೆ ಸೇರ್ಕೊಂಡ. ಅಲ್ಲಿ ಕಂಪ್ಯೂಟರ್ ವಿಷಯ ಹೆಚ್ಚಿಗೆ ತಿಳಿಯೋದರ ಜೊತೆಗೆ ಬಿಡಿ ಭಾಗಗಳನ್ನು ಜೋಡಿಸಿ ಕಂಪ್ಯೂಟರ್ ರೂಪಿಸೋದನ್ನು ಕಲಿತ. ಇಷ್ಟರಲ್ಲಾಗಲೇ ಆತನ ತಂದೆ ರವೀಂದ್ರ ಪ್ರಣಬ್ ಈ ತ್ಯಾಜ್ಯಗಳ ಡೀಲರ್ ಆಗಿದ್ರು. ಅಂದು ಅವರಿಗೆ ಈ ಕೆಲಸ ಮಗನಿಗೆ ಉಪಯುಕ್ತ ಆಗಬಹುದು ಅನಿಸಿರಲಿಲ್ಲ. ತಂದೆ ವ್ಯವಹಾರ ಗಮನಿಸುತ್ತಿದ್ದ ಜಯಂತ್ ಈ ತ್ಯಾಜ್ಯಗಳನ್ನ ಪರಿಶೀಲಿಸ್ತಾ ಇದ್ದ. ಹಾಳಾಗಿದ್ದ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳಲ್ಲಿ ಉಪಯುಕ್ತವಾಗುವ ಬಿಡಿಭಾಗಗಳನ್ನ ಪ್ರತ್ಯೇಕಿಸ್ತಾನೆ. ನಂತರ ಬೇರೆ ಬೇರೆ ಬಿಡಿಭಾಗಗಳನ್ನ ಸೇರಿಸಿ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನ ರೂಪಿಸ್ತಾನೆ. ಜಯಂತ್ ವಾಸಿಸ್ತಾ ಇರೋ ಘಾಟ್ಕೋಪರ್ ಪ್ರದೇಶದಲ್ಲಿ ಸಾಕಷ್ಟು ಮಂದಿ ಆರ್ಥಿಕ ದುರ್ಬಲರಿದ್ದಾರೆ. ಶಾಲಾ ಕಾಲೇಜುಗಳಲ್ಲಿ ಹೋಗ್ತಾ ಇರುವ ಇವರಿಗೆ ಕಂಪ್ಯೂಟರ್ ಲ್ಯಾಪ್ಟಾಪ್ಗಳನ್ನು ಖರೀದಿಸೋ ಶಕ್ತಿ ಇರೋದಿಲ್ಲ. ಇಂಥವರಲ್ಲಿ ತುಂಬಾ ಅವಶ್ಯಕತೆ ಇರೋ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಇವುಗಳನ್ನು ನೀಡ್ತಿದ್ದಾನೆ. ಮತ್ತೇನಾದರೂ ರಿಪೇರಿ ಕಾರ್ಯ ಬಂದರೂ ಕೂಡ ಅದನ್ನು ಉಚಿತವಾಗಿಯೇ ಮಾಡಿಕೊಡ್ತಿದ್ದಾನೆ. ಜಯಂತ್ ಮಾಡ್ತಿರೋ ಕಾರ್ಯದಿಂದ ಸಕಾರಾತ್ಮಕ ರೀತಿಯಲ್ಲಿ ಈ ತ್ಯಾಜ್ಯಗಳ ವಿಲೇವಾರಿ ಮಾಡದಂತೆ ಕೂಡ ಆಗಿದೆ. ಜೊತೆಗೆ ಅವುಗಳನ್ನ ಬಳಸೋ ಅಗತ್ಯ ಇರುವ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ಗಳು ದೊರೆತಂತೆ ಕೂಡ ಆಗಿದೆ. ಕುಮಾರ ರೈತ, ಪಾಸಿಟಿವ್ ನ್ಯೂಸ್, ಸುದ್ದಿ ಟಿವಿ, ಬೆಂಗಳೂರು.